ಶಿವಲಿಂಗೇ ಹೋಗ್ರು, ಶಿವಲಿಂಗೇ ಹೋಗ್ರು, ಎಲ್ಲೂ ಹೋಗಲ್ಲ. ಮಾರನೇ ಬೆಳಗ್ಗೆನೆ ನನಗೆ ಫೋನ್ ಮಾಡಿ, ಅಣ್ಣ ನಾನು ಹೇಳೋದು ಒಂದು ನಿಮಿಷ ತಾಳ್ಮೆಯಿಂದ, ನಾವೆಲ್ಲ ನಮ್ಮ ಪಕ್ಷದ ಅಣ್ಣತಂಬ್ದಿರ್ತೇವೆ ನಾವೆಲ್ಲ, ಶಿವಲಿಂಗಿ ಹೊಡ್ಬೇರೆ ಎಲ್ಲ ಏಟ್ರಿ ನಮ್ಮ ಸೇರ್ ಬೆಳಗ್ಗೆ ಬಂದ್ರಪ್ಪ ಹೋದ್ರು. ಮೊನ್ನೆ ಜೊತೆಯಲ್ಲಿ ಅರ್ಕೊಂಡು ಹುಡುಗರಿಗೆ ನಾವು ಇದ್ರಾತ್ರ ತಗೊಂಡೋಗಿದ್ದೀವಿ, ಯಾರು ಏನು ಗಾಬರಿ ಆಗಬೇಕಲ್ಲ. ಶಿವಲಿಂಗಿ ಹೊಡ್ರು ಬೆಳಗ್ಗೆನೂ ಮಾತಾಡಿದ್ರೆ, ಅವತ್ತು ಬೆಳಗ್ಗೆನೂ ನನಗೆ ಮಾತಾಡಿದ್ರೆ, ಅಣ್ಣ ನಾವೆಲ್ಲ ಕೂತ್ಕೊಂಡು ಒಟ್ಟಿಗೆ ಹೋಗೋಣ, ಇಲ್ಲಿ ಪರಿಸ್ಥಿತಿ ನಾನು ಅವತ್ತು ಕೆಲವು ದೇವ್ರ ಕಾರ್ಯ ಇರ್ತೇವೆ ಮಾಡ್ತಾರೆ. ಕುಮಾರಣ್ಣ ಪಾಪ ಕುಮಾರಣ್ಣಿಗೆ ಏನಾಯ್ತು ಅಂದರೆ, ಯಾರೋ ಬಂದಿಲ್ಲ ಅಂತ ಅವರು ಯಾರೋ ನಮ್ಮ ಹಿಂದಿನ ಒಂದು ವಾರದ ಹಿಂದೆ ಯಾರೋ ಪಾಪ ಬಲಡ್ಡಿಯ ನಾಯಕರು ಬರ್ತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೇನೋ ಪಾಪ ಮಿಸ್ಟೇಕ್ ಮಾಡ್ಕೊಂಡು ಕುಮಾರಣ್ಣ ದೇವರು ಮಾತಾಡಿರ್ಬೋದು. ಅದೆಲ್ಲ ನಾವು ನಮ್ಮ ಇದು ಪಾರ್ಟಿ ಸರಿಪಡಿಸ್ಕೋತೀನಿ. ನನ್ನ ಹತ್ರ ಹಿಂದಿನ ದಿವಸ ಬಂದು ಎರಡು ಗಂಟೆ ಕಾಲ ಮಾತಾಡಿ, ಹಣ ಹಿಂಗಿದೆ ನನಗೊಂದು ತಿಂಗಳು ಟೈಮ್ ಬೇಕು ಅಂತ. ನೋಡಪ್ಪ ನಿನಗೆ ಒಳ್ಳೇದಾಗೋದಾದರೆ ನಂದೇನಪ್ಪ ಅಂತಿಲ್ಲ, ನೀನು ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋದಿದ್ರೆ ನಂದೇನಿಲ್ಲ. ಇಲ್ಲ ಅಣ್ಣ ನಮ್ಮ ತಾಯಿ ಅಣ್ಣ ನಾನು ಬಿಟ್ಟೋಗಲ್ಲಣ್ಣ ಜೆ ಡಿ ಎಸ್ನ, ಅಲ್ಲಿ ಪರಿಸ್ಥಿತಿ ಏನೈತೆ ನೋಡ್ಕೊಂಡು ನಾನು ಇಲ್ಲೇ ಉಳ್ಕೋತೀನಿ ಅಣ್ಣ, ಯಾವ ಕಾರಣದಿಂದ ಅನ್ನೋದು ಅಷ್ಟು ಹೇಳೋದು. ಅದು ಸೋಮನಹಳ್ಳಿ ನಾಗರಾಜ್ ಇದ್ರಲ್ರಿ, ಕದ್ದೇನು ಮಾತಾಡೋದೈತೆ. ಬೆಳಗ್ಗೆ ನನಗೆ ಫೋನ್ ಮಾಡಿದ್ರು, ಏ ಅವಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನಡೀಲ್ಲ ನಾವು ದೊಡ್ಡವ್ರ ತಕ್ಕೋಗಿ ಮಾತಾಡ್ತೀನಿ ಅಣ್ಣ ನಾನು ಏನಿಲ್ಲ ಅಂದರು. ಬೆಳಗ್ಗೆ ನಾವೆಲ್ಲ ತಲೆ ಕೆಡಿಸ್ಕೋಬೇಡ, ನಡೆಸಿಲಿಂಗ ಅಣ್ಣ ನಾವೆಲ್ಲ ಕೂತ್ಕೊಂಡು ಒಟ್ಟಿಗೆ ಜಿಲ್ಲೆ ತಗೊಂಡು ಹೋಗೋಣ, ಬಡವ್ರ ಕೆಲಸ ಮಾಡಬೇಕಷ್ಟೇ ನಮಗೆ ಬೇಕಾದ್ರೆ.